ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣವರ ಜನ್ಮದಿನನೇ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು. ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣವರ ತತ್ವ. ಸರ್ವರಿಗೂ ಸಮಬಾಳು ಸಮಪಾಳು ಎನ್ನುವ ಮಾತು ಅದು ಬಸವಣ್ಣವರದು. ಅಂತ ಬಸವಣ್ಣವರಿಗೆ ಯತ್ನಾಳವರು ಉಚ್ಚ ಅವಮಾನವನ್ನು ಮಾಡಿದ್ದಾರೆ. ಅವರಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ. ನಾನು ಆ ಮುತ್ತುರತ್ನ ಬಿಜೆಪಿಯ ಮುತ್ತುರತ್ನವನ್ನು ಬಿಜೆಪಿಯವರೇ ಇಟ್ಕೊಂಡಿರಲಿ, ಅವ್ರಿಗೇನು ಮಾಡಬಾರ್ದು. ನಾನು ಮನವಿ ಮಾಡ್ತಾ ಇದ್ದೆ ಅವ್ರು ಹಂಗೆ ಇಟ್ಕೊಂಡಿರಲಿ. ಅವರು ಬಸವಣ್ಣವರ ವ್ಯಕ್ತಿಗೆ ಮಸಿ ಬಳ್ತಾ ಇರೋದು ಯತ್ನಾಳಲ್ಲ, ಇಡೀ ಬಿಜೆಪಿ ಪಕ್ಷನೇ ಬಸವಣ್ಣವ್ರಿಗೆ ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ದಾರೆ. ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ, ಅವ್ರಿಗೊಂದು ನಂದು ಶರಣು. ಮಾತಾಡದೆ ಹೋದವ್ರಿಗೆ ಅವ್ರು ಬಿಟ್ಟಿದ್ದು. ಬಸವಣ್ಣವ್ರ ಫೋಟೋ ಹಾಕ್ಸೋರು ನಾವು, ಬಸವಣ್ಣ ಜಯಂತಿಗೆ ಶಕ್ತಿ ಕೊಡೋರು ನಾವು, ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ದಳ ಅಲ್ಲ, ಬಿಜೆಪಿ ಅಲ್ಲ, ಜನಸಂಘ ಅಲ್ಲ, ಯಾರೂ ಅಲ್ಲ, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ. ಇದು ನಮ್ಮನ್ನ ನಾವು ಅದರಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಆಗಲಿ, ವಿಜಯನರ ಆಗಲಿ, ಅಶೋಕ ಆಗಲಿ ಖಂಡಿಸಿದಾರ? ಏನು ಖಂಡನೆ ಮಾಡಿಲ್ಲ. ಯಾ ವಿಜಯನೂ ಕಳಿಸಿಲ್ಲ, ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಲೀಡರ್ ಕಳಿಸಿಲ್ಲ, ಯಡಿಯೂರಪ್ಪನೂ ಕಳಿಸಿಲ್ಲ, ಬೊಮ್ಮಾಯಿ ಕಳಿಸಿಲ್ಲ. ಎಲ್ಲಿ ಕಳಿಸಿದ್ದಾರೆ? ಸೋಮಣ್ಣ ಎಲ್ಲಿ ಕಳಿಸಿದ್ದಾರೆ? ಯಾರು ಮಂತ್ರಿಗಳು ಸೆಂಟ್ರಲ್ ಮಿನಿಸ್ಟರ್ಗಳು ಹೇಳ್ತಾ ಇದ್ದೀನಿ, ಸೆಂಟ್ರ್ ಯಾರು ಅಧಿಕಾರದಲ್ಲಿ ಇರೋರು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗಲಿ, ದಳದವರು ಮಾತಾಡಲಿ, ಏನು ಬೇಕಾದ್ರೂ ಮಾತಾಡಲಿ. ನಮಗೂ ಬಸವಣ್ಣವ್ರ ತತ್ವಕ್ಕೂ ಕಾಂಗ್ರೆಸ್ಗೂ ಸಂವಿಧಾನಕ್ಕೂ ಒಂದು ಅಪಾರವಾದಂಥ ಒಂದು ನಂಟಿದೆ. ನಾವು ಉಳಿಸ್ಕೊಂಡು ಹೋಗ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನು ನಾನು ಈಗಾಗಲೇ ನಾನು ಹೇಳಿದೆ, ಅವ್ರಿಗೆ ಖಂಡನೆ ಮಾಡೋಕ್ಕೆ ಹೋಗೋದಿಲ್ಲ. ಅವರ ಇತಿಹಾಸ ಹೇಳ್ತದೆ, ಬಾಬಾ ಸಾಹೇಬ್ ಅವ್ರಿಗೆ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವರ ಯತ್ನಾಳ ಇತಿಹಾಸ, ಬಿಜೆಪಿ ಇತಿಹಾಸ ಅವ್ರು ಮಾತಾಡಿದ್ದಾರೆ ಅಷ್ಟೇ.